ವೀರ ಕನ್ನಡಿಗ ಬಗ್ಗೆ ಹೇಳಬೇಕು ಅಂತಂದರೆ ಅದು ಆಂಧ್ರವಾಲ್ ಅಂತ ಸೈಮಲ್ಟೇನಿಯಸ್ ಅಲ್ಲಿ ಪುರಿ ಜಗನ್ನಾಥ್ ಮಾಡ್ತಾರೆ. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮೆಹರ್ ರಮೇಶ್ ಡೈರೆಕ್ಟ್ರು, ಫಸ್ಟ್ ಟೈಮ್ ಅವ್ರು ಡೈರೆಕ್ಷನ್ ಮಾಡ್ತಿದ್ರು, ನಾನು ಕೂಡ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿದ್ದೆ. ಆ ಸಿನಿಮಾದಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತಂದರೆ ಮೆಹರ್ ರಮೇಶ್ ಅವ್ರಿಗೆ ಮಹೇಶ್ ಬಾಬು ತೆಲುಗು ಸಿನಿಮಾ ಹೀರೋ ತುಂಬ ಆತ್ಮೀಯರವರು. ಅವ್ರ ಜೊತೆ ಬಾಬಿ ಅಂತ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರ್ ಮಾಡಿದರು. ಅವರು ತುಂಬ ಆತ್ಮೀಯರು, ಈಗಲೂ ಕೂಡ ಅಷ್ಟೇ ಆತ್ಮೀಯರು ಅವ್ರ ಜೊತೇಲಿ. ಅವ್ರು ಏನು ಮಾಡಿದ್ರು, ಒಂದು ಸಲ ಮಹೇಶ್ ಬಾಬು ಸರ್ನ ನಮ್ಮದು ಹೈದರಾಬಾದಲ್ಲಿ ಡಿ ಟಿ ಎಸ್ ಮಿಕ್ಸಿಂಗ್ ನಡೀತಾ ಇರ್ಬೇಕಾದ್ರೆ ವೀರ ಕನ್ನಡಿಗೆ ಮಹೇಶ್ ಬಾಬು ಅವ್ರು ಬಂದರು. ಬಂದಾಗ ಅವ್ರಿಗೆ ಓಪನಿಂಗ್ದು ಒಂದು ಇಂಟ್ರಡಕ್ಷನ್ ಸಾಂಗು ಮತ್ತು ಫೈಟ್ನ ತೋರಿಸಿದ್ರು ಮಹೇಶ್ ಬಾಬುರ್ಗೆ ಅಪ್ಪೋರ್ದು. ಅವ್ರು ನೋಡ್ಬಿಟ್ಟು ಒಂದ್ಸಲ ಹಿಂಗೆ ಲುಕ್ ಕೊಟ್ಟರು, ಲುಕ್ ಕೊಟ್ಬಿಟ್ಟು ಏಂಟಿ ಈ ಥರ ತೆಲುಗುವಲ್ಲಿ ಈ ಥರ ಒಳ್ಳೆ ಆಂಜನೇಯನ ಥರ ಎಗ್ರಿ ಎಗ್ರಿ ಹೊಡಿತಾರೆ ಏರಲ್ಲೂ, ಅಯ್ಯೋ ನಂಬಕ್ಕೆ ಆಗಲ್ವಲ್ಲಪ್ಪ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅಂತ ಒಂದು ಅಪ್ರಿಸಿಯೇಷನ್ ಮಾಡಿದ್ರು ಅವ್ರಿಗೆ. ಅದು ಒಂದು ಮರೆಯಲಾಗದ ಘಟನೆ ನನಗೆ. ಅದು ಪುನೀತ್ ಅವ್ರ ಬಗ್ಗೆ ಅವರು ಪ್ರೇಸ್ ಮಾಡಿದ್ದು ಅಲ್ಲಿ ಆ ಫೈಟು ಮತ್ತು ಸಾಂಗ್ನ ನೋಡಿ. ಆಮೇಲೆ ಪುನೀತ್ ಸಾರ್ ಬಗ್ಗೆ ನಿಮಗೆ ಗೊತ್ತು, ಹೊರಗಡೆ ಎಲ್ಲ ನಟರುಗಳ ಜೊತೆಲೂ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡಿರೋರು, ಕನ್ನಡ ಆಗಲಿ ತಮಿಳದಾಗಲಿ ಮಲಯಾಳಂ ಆಗಲಿ, ನೋಡಿ ಎಲ್ಲರ ಜೊತೆಲೂ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡಿರೋ ಆರ್ಟಿಸ್ಟ್ಗಳ ಜೊತೆಲಿ. ಅವ್ರ ಹಂಬಲ್ನೆಸ್ಸು ಮತ್ತು ಆ ಸರಳತೆ ಪ್ರತಿಯೊಬ್ಬರೂ ಅಟ್ರ್ಯಾಕ್ಟ್ ಮಾಡಿಬಿಡೋದು. ಅವ್ರು ಮಾತಾಡಬೇಕಾಗಿಲ್ಲ, ಅವ್ರ ನಗುಲೇ ಜನನ ಸೆಳೆದು ಬಿಡೋರು. ಅಷ್ಟೊಂದು ಒಂದು ಅಂದರೆ ಏನು ಹೇಳ್ತಾರೆ ಅಂದರೆ ಗೋಲ್ಡನ್ ಸ್ಮೈಲ್, ಅದು ಯಾವಾಗಲೂ ಆ ನಗುನ ಮರೆಯೋದಕ್ಕೆ ಆಗಲ್ಲ ನಾವು.